हलो फ्रेंड्स, इवत्तु नावु वीडियोदल्ली नानु विंटर फ्लवर्स इरो बल्ब्स नेल्ला रीपॉट माड्ता इदीनि। याके रीपॉट माड्ता इदीनि अंत वीडियोन लास्ट वर्गू नोड्रि। वेलकम टू हनीस गार्डन। हसिरे नम्म उसिरु। यारादरू नन्न वीडियोस ना फस्ट टाइम नोड्तिद्रे चानल ना सब्सक्राइब माड्रि। वीडियोस इष्ट आद्रे लाइक माडि, शेर माडि, वीडियोन लास्ट वर्गू नोडि। नोड्रि इदु नान लास्ट टाइम पंजाब तर्सिरोदु विंटर बल्ब्स भाळ जास्तिने तर्सिदे। अदरल्ली केलुवोंदु मळेगालदल्ली लास्ट टाइम मळे रेनी सीजन अल्ले नान तर्सिट्कोंडिद्दे, अदरल्ले केलुवोंदु कोळतु होगिबिट्टिदे। आमेले ई सल भाळ दिवसने मळे बंतल्ल, कोळतु होगिदे। नेक्स्ट नावु माडो मिस्टेक्स भाळ इरुत्ते, ಗೊತ್ತಿಲ್ಲದೆ ನೀರು ಜಾಸ್ತಿ ಹಾಕ್ಬಿಟ್ಟಿರ್ತೀವಿ, ಅದರಿಂದನೂ ನನಗೆ ದಾಲಿಯಾಸ್ ಎಲ್ಲ ಕೊಳತೋಗ್ಬಿಟ್ಟಿದೆ, ಒಂದು ಗಿಡ ಇಲ್ದಂಗೆ ಆಗಿದೆ. ಅದಕ್ಕೆ ಈ ಸಲ ನಾನೇನು ಮಾಡ್ತಿದ್ದೀನಿ, ಈಗಿಂದನೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇವನ್ನೆಲ್ಲ. ಇದರಲ್ಲಿ ಎಲ್ಲ ಮಣ್ಣಲ್ಲಿ ಮರಳನ್ನ ಮಿಕ್ಸ್ ಮಾಡಿ, ನನ್ನ ಪಾಟಿಂಗ್ ಮಿಕ್ಸ್ ಜೊತೆಗೆ ಮರಳನ್ನು ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕ ಕಂಟೈನರ್ಸಲ್ಲಿ ಹಾಕ್ತಾ ಇದ್ದೀನಿ. ನಾನೆಲ್ಲ ದೊಡ್ಡ ದೊಡ್ಡ ಅಂದರೆ 12x12ಅಲ್ಲಿ ಒಂದೊಂದು ಗಡ್ಡೆನ ಇಟ್ಟಿದ್ದೆ. ಯಾಕೆ ಆ ಗಡ್ಡೆಗಳು ದೊಡ್ಡದಾಗುತ್ತೆ, ಜಾಸ್ತಿ ಜಾಗ ಬೇಕು, ಹಂಗಿಟ್ಟಿದ್ದೆ ನಾನು. ಆದರೆ ನಾವು ನೀರು ಹಾಕುವಾಗ ಜಾಸ್ತಿ ಮಣ್ಣಿರೋ ಕಡೆ ನೀರು ನಿಂತು ಜಾಸ್ತಿ ನೀರಾಗಿ ಗಡ್ಡೆಗಳು ಕೊಳತೋಗೋ ಚಾನ್ಸಸ್ ಭಾಳ ಇರುತ್ತೆ. ಹಂಗಾಗಿನೇ ನನಗೆ ತರಿಸಿರೋ ದಾಲಿಯಾಸ್ ಎಲ್ಲ ಹೋಗಿದೆ. ಈ ಸಲ ಮತ್ತೆ ತರಿಸ್ಕೋಬೇಕು. ಈಗ ನನ್ನ ಪಾಟ್ಸ್ ಎಲ್ಲ ತೆಗೆದಾಗ ಕೆಲವು ಬಲ್ಬ್ಸು ಇನ್ನೂ ಚೆನ್ನಾಗಿರೋ ಕಂಡೀಷನಲ್ಲಿದೆ. ಆ ಬಲ್ಬ್ಸ್ನೆಲ್ಲ ತೆಗೆದು ಚಿಕ್ಕ ಚಿಕ್ಕ ಪಾಟಲ್ಲಿ ರೀಪಾಟ್ ಮಾಡ್ತಾ ಇದ್ದೀನಿ. ಈ ಸಲ ವಿಂಟರಲ್ಲಿ ನಮಗೆ ಈ ಥರ ಕಲರ್ಫುಲ್ ಫ್ಲವರ್ಸ್ ಎಲ್ಲ ಭಾಳ ಚೆನ್ನಾಗಿ ಬರುತ್ತೆ. ಅಷ್ಟರೊಳಗಡೆ ಈ ಒಂದು ಸ್ವಲ್ಪ ಮಲ್ಟಿಪ್ಲೈ ಕೂಡ ಆಗಿರುತ್ತೆ, ಒಂದು ಇರೋದು ಎರಡು ಗಡ್ಡೆನೂ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ಚಿಕ್ಕ ಚಿಕ್ಕ ಪಾಟ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವನ್ನೆಲ್ಲ ತೆಗೆದು ಇವನ್ನೆಲ್ಲ ರೀಪಾಟ್ ಮಾಡ್ತಾ ಇದ್ದೀನಿ. ಈಗ ನಾವು ಇದನ್ನು ವಿಂಟರ್ ಬರೋ ಅಷ್ಟರೊಳಗಡೆ ಅಂದರೆ ಮಳೆ ಬರುವಾಗ ಇದನ್ನು ಮಳೆಯಲ್ಲಿ ಇಡಲಾರ್ದೆ ನಾನು ಇವನ್ನೆಲ್ಲ ಶೇಡೆಡ್ ಪ್ಲೇಸಲ್ಲಿ ಬಿಸಿಲು ಕಾಲದಲ್ಲಿ ಎಲ್ಲ ಕಂಪ್ಲೀಟ್ ಶೇಡೆಡ್ ಪ್ಲೇಸಲ್ಲಿ ಶಿಫ್ಟ್ ಮಾಡಿದ್ದೆ. ಅದಕ್ಕೆ ನನಗೆ ಇಷ್ಟೊಂದಾದರೂ ಬಲ್ಬ್ಸು ಉಳಿದಿದೆ ಒಳಗಡೆ. ಅದೇ ಇಷ್ಟೊಂದು ಬಿಸಿಲಿದ್ದ ಕಡೆ ಇದ್ದಾಗ ನಾವೆಲ್ಲದಕ್ಕೂ ನೀರು ಹಾಕಿದಂಗೆ ಅದಕ್ಕೂ ನೀರು ಹಾಕಿದರೆ ಈ ಇರೋ ಬಲ್ಬ್ಸು ಕೂಡ ಹೋಗ್ತಾ ಇತ್ತು. ನೋಡಿರಿ, ಚಿಕ್ಕ ಚಿಕ್ಕ ಅಲ್ಲೊಂದು ಅಲ್ಲೊಂದು ನನಗೆ ಮಣ್ಣೆಲ್ಲ ತೆಗೆದಾಗ ಸಿಕ್ಕಿದೆ. ಅದನ್ನೆಲ್ಲ ಬೇರೆದರಲ್ಲಿ ರೀಪಾಟ್ ಮಾಡೋಣ. ನಾವು ಬಲ್ಬ್ಸು ಭಾಳ ಕಾಸ್ಟ್ಲಿ, ಒಂದೊಂದು ಬಲ್ಬು 40 ರುಪೀಸು 50 ರುಪೀಸ್ ಒಂದು ಸಿಂಗಲ್ ಪೀಸ್ನ ತರಿಸ್ಕೊಂಡಿದ್ದೆ ನಾನು. ನಾವು ಅದನ್ನು ಬೆಳೆಸ್ಕೊಳೋಕ್ಕಾಗಲಾರ್ದೆ ಗಿಡಗಳನ್ನೆಲ್ಲ ಕೊಳತೋಗೋದು, ಮತ್ತೆ ಬರೋ ವರ್ಷ ತರಿಸ್ಕೊಳ್ಳೋದು ಆ ಥರ ಮಾಡಲಾರ್ದೆ ನಾವು ಪ್ರಾಪರಾಗಿ ಚೆನ್ನಾಗಿ ನೀಟಾಗಿ ಮಾಡ್ಕೋಬೇಕು ಈ ಥರ ಬಲ್ಬ್ಸ್ನ ತರಿಸಿರೋದು ಅಂತೇಳಿನೇ ನಾನೆಲ್ಲ ರೀಪಾರ್ಟ್ ಮಾಡ್ತಿದ್ದೀನಿ. ಇದು ನೋಡಿರಿ, ಇದು ಶೇಡೆಡ್ ಪ್ಲೇಸಿಗೆ ಬಂದಮೇಲೆ ಚೆನ್ನಾಗಿ ಚಿಗುರು ಹಾಕಿತ್ತು ಅಲ್ಲಿ, ಬಟ್ ಬಿಸಿಲಿಗೆ ಒಣಗೋಗ್ತಾ ಇತ್ತು. ಅದನ್ನೇ ನಾನೆಲ್ಲ ನೆರಳಲ್ಲಿಟ್ಟಾಗ ಗಿಡ ಚೆನ್ನಾಗಿ ಬೆಳ್ಕೊಂಡಿದೆ. ನೋಡಿ ಎಷ್ಟೊಂದು ಬಂದಿದೆ, ಅಂದರೆ ಇದರಲ್ಲಿ ಬಲ್ಬ್ಸ್ ಮಲ್ಟಿಪ್ಲೈ ಆಗ್ತಾ ಇದೆ. ನಮಗೆ ಹೆಂಗೆ ಸುಗಂಧರಾಜು ಲಿಲ್ಲೀಸು ಆಗುತ್ತೋ ಆ ಥರ ಡಬಲ್ ಡಬಲ್ ಆಗ್ತಾ ಇದೆ. ನೋಡಿರಿ, ಇದು ಚೆನ್ನಾಗಿ ಬೆಳ್ಕೊಂಡ್ರೆ ನಮಗೆ ನೆಕ್ಸ್ಟ್ ಟೈಮಿಗೆ ಭಾಳ ಗಿಡಗಳನ್ನ ನಾವು ಇದರಿಂದ ತೊಗೊಂಡು ನೆಕ್ಸ್ಟ್ ವಿಂಟರಲ್ಲ ಅಂದರೆ 2024 ವಿಂಟರಿಗೆ ನಮಗೆ ಈ ಫ್ಲವರಿಂಗ್ಸು ಭಾಳ ಜಾಸ್ತಿ ಸಿಗುತ್ತೆ. ನೋಡಿರಿ, ಎಲ್ಲೂ ಬಲ್ಬ್ ಇಲ್ಲ, ಅದರಲ್ಲಿ ಬಂದಿರೋ ಸಸಿಗಳು ಮಾತ್ರ ಭಾಳ ಇದೆ. ನೋಡಿರಿ, ಹೊರಗಿನ ಲೇಯರ್ ಎಲ್ಲ ಬಲ್ಬ್ದೇ ಇದು ಲೇಯರು ಹೆಂಗೆ ಬಂದಿದೆ ನೋಡಿರಿ. ಚೆನ್ನಾಗಿ ಬೆಳೆದಿದೆ, ನಮಗೆ ನೆಕ್ಸ್ಟ್ ಟೈಮ್ಗೆ ಗಿಡಗಳನ್ನ ಜಾಸ್ತಿ ಮಾಡ್ಕೋಬೋದು ನಾವು. ಈ ಥರ ಚಿಕ್ಕ ಚಿಕ್ಕ ಪಾಟಲ್ಲೇ ನಾನು ಕೆಲವೊಂದು ಗಿಡಗಳನ್ನ ಚಿಕ್ಕ ಚಿಕ್ಕ ಪಾಟಲ್ಲಿ ಇಟ್ಟಿದ್ದೀನಿ, ಅವು ಹೆಂಗೆ ಬೆಳೆದಿದೆ ಅಂತ ನಿಮಗೆ ತೋರಿಸ್ತೀನಿ. ಅದೇ ಉದ್ದೇಶದಿಂದ ನಾನು ಈ ಸಲ ಈ ಸ್ಮಾಲ್ ಪಾಟ್ಸಲ್ಲಿ ಇಡ್ತಾ ಇದ್ದೀನಿ. ನನಗೆ ಮಿಸ್ಟೇಕ್ಸ್ ಭಾಳ ನಡೆಯುತ್ತೆ, ನಾವು ಮಾಡ್ತಾ ಇದ್ದರೂ ಮಾಡಿದ್ರೂ ಕೂಡ ಈ ಸಲ ನನಗೆ ಅರಿಶಿನದ ಕೊಂಬೆಲ್ಲ ಕೊಳತೋಗಿದೆ. ಯಾಕೆ ಕೊಳತಿದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಆದರೂ ನಾನು ನೀರನ್ನು ಜಾಸ್ತಿ ಹಾಕೇ ಇಲ್ಲ, ಭಾಳ ಬಿಸಿಲಲ್ಲಿ ಪೂರ್ತಿ ಮೇಲೇ ಇಟ್ಟಿದ್ದೀನಿ. ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತಾ ಇದ್ದೆ ವಾಟರ್ನ, ನಾನು ಮೇಲೆ ಲೇಯರ್ ಎಲ್ಲ ಒಣಗಿದೆ ಅಂತೇಳಿ ಸ್ಪ್ರಿಂಕಲ್ ಮಾಡ್ತಿದ್ದೆ. ಆದರೂ ಒಳಗಡೆ ಎಲ್ಲ ಬಲ್ಬ್ಸು ಕೊಳತೋದಂಗಾಗಿದೆ. ಮತ್ತು ನನ್ನ ಹತ್ರ ಉಳಿದಿತ್ತು, ಮನೆಯಲ್ಲೇ ಎಲ್ಲ ಸ್ಪ್ರೌಟ್ಸ್ ಬಂದಿತ್ತು. ಕೆಲವೊಂದು ಬೇರೆಯವ್ರು ಕೇಳಿದರು, ಅವ್ರಿಗೆ ಕೊಡಬೇಕು ಅಂತ ಇಟ್ಟಿದ್ದೆ, ಅವ್ರು ಬರಲಿಲ್ಲ, ತೊಗೊಂಡಿಲ್ಲ ಅದನ್ನು. ಅದು ಒಂದು ಇದ್ದಿದ್ದು ನಾನು ಮತ್ತೆ ಅರ್ಶನದ ಕೊಂಬಿಟ್ಟಿದ್ದೀನಿ, ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಆ ಥರ ನಮಗೆ ಭಾಳ ಸಲ ಆಗುತ್ತೆ, ನಾವು ಒಂದು ಸಲ ತಪ್ಪು ಮಾಡಿದ್ದನ್ನು ಇನ್ನೊಂದು ಸಲ ಮಾಡಬಾರ್ದು ಅಂತೇಳಿನೇ ಈ ಎಲ್ಲ ವಿಂಟರ್ ಫ್ಲವರ್ಸ್ ಬಲ್ಬ್ಸ್ನ ನಾನು ತೆಗೆದು
ಮತ್ತೆ ಇಡ್ತಾ ಇದ್ದೀನಿ. ಇವತ್ತಿನ ಈ ಸಂಡೆ ಎಲ್ಲ ನನಗಿದೆ ಕೆಲಸ. ನಿನ್ನೆ ಎಲ್ಲ ಅದು ಫ್ರೂಟ್ ಪ್ಲ್ಯಾಂಟ್ಸ್ನ ರಿಪಾಟ್ ಮಾಡಿದ್ದೀನಿ, ಮತ್ತು ಈ ಪ್ಲ್ಯಾಂಟ್ಸ್ನ ಕೂಡ ಎಲ್ಲ ಗಡ್ಡೆಗಳನ್ನ ತೆಗೆದು ಬೇರೆದ್ರಲ್ಲಿ ಇಟ್ಟಿದ್ದೀನಿ. ನೋಡಿ ಇದು ಚಿಕ್ಕದು, ಮೊಳಕೆ ಸ್ಟಾರ್ಟ್ ಆಗಿದೆ. ಇದರಲ್ಲಿ ನೋಡೋಣ ಅದು ಗಡ್ಡೆ ಎಷ್ಟು ದೊಡ್ಡದಿದೆನಾ ಏನು ಅಂತ. ಇಷ್ಟೊಂದು ಮಣ್ಣಲ್ಲಿ ನೀರು ಜಾಸ್ತಿ ಆಗೇ ಆಗುತ್ತೆ. ನಾವೆಷ್ಟು ಸ್ವಲ್ಪ ನೀರು ಹಾಕಿರ್ತೀವಿ ಅಂದರೂ ಕೂಡ ಅದು ಮಿಸ್ಟೇಕಲ್ಲಿ ನೀರು ಬೀಳ್ತಾ ಇರುತ್ತೆ. ನೋಡಿರಿ ಎಷ್ಟು ದೊಡ್ಡ ಗಡ್ಡೆ ಇದೆ ಇದು. ನೋಡೋಣ ಇದನ್ನು ತೆಗೆದ್ರೆ ಹೆಂಗಿದೆ ಅಂತ ಗೊತ್ತಾಗುತ್ತೆ. ನಾವೆಲ್ಲೆಲ್ಲಿಂದನೂ ತರಿಸ್ಕೊಂಡಿರ್ತೀವಿ ಅದನ್ನು ಉಳಿಸ್ಕೋಬೇಕು. ನೋಡಿರಿ ಇದು ಚಿಕ್ಕ ಗಡ್ಡೆ, ಹೊಸ ಗಡ್ಡೆ ಸ್ಟಾರ್ಟ್ ಆಗಿದೆ ನೋಡಿರಿ. ಹೊಸದು ಈ ಥರ ನಮಗೆ ಹೊಸ ಹೊಸದು ಗಿಡಗಳು ಬರುತ್ತೆ ನೋಡಿರಿ. ಅದರಲ್ಲಿ ಎರಡು ಸಿಕ್ತು, ಇನ್ನೂ ಒಂದು ಚಿಕ್ಕದಿದೆ. ಇವು ಬರುತ್ತೆ, ಇಷ್ಟು ಚಿಕ್ಕ ಗಡ್ಡೆಗಳೇ ಮತ್ತು ಬರೋದು ನೋಡಿರಿ. ಇನ್ನೊಂದು ಮೂರು ಆಗಿದೆ, ಒಂದರಲ್ಲಿ ನೋಡಿ ದೊಡ್ಡದಿದು, ಸರೌಂಡಿಂಗ್ಸಲ್ಲಿ ಮೂರು ಬೆಳ್ಕೊಂಡಿದೆ. ಆದರೆ ನಮಗೆ ನಾಲ್ಕು ಗಿಡಗಳು ಆದಂಗೆ ನೆಕ್ಸ್ಟ್ ಇಯರಿಗೆ. ಇನ್ನು ಯಾವುದೂ ಇಲ್ಲ, ಇನ್ನು ಯಾವುದು ಚಿಕ್ಕ ಗಡ್ಡೆ ಇದೇನೋ ಅಂತ ನೋಡ್ತಾ ಇದ್ದೀನಿ. ಬಟ್ ಯಾವುದು ಸಣ್ಣ ಸಣ್ಣ ಗಡ್ಡೆಗಳಿಲ್ಲ ನೋಡಿರಿ, ನಾಲ್ಕು ಬಂದಿದೆ. ಸುತ್ತೂರು ಬೆಳ್ಕೊಂಡಿದೆ ಮೂರು, ನಾಲ್ಕು ಬಂದಿದೆ. ಇದು ಅಷ್ಟೇ ದೊಡ್ಡ ದೊಡ್ಡ ಲಿಲ್ಲಿಸ್ ಇದು. ಅದು ಸಡನ್ನಾಗಿ ಒಣಗೋಯ್ತು ಬಿಸಿಲಿಗೆ ಇಟ್ಟಿದ್ದಕ್ಕೋ, ದೊಡ್ಡ ಪಾಟಲ್ಲಿ ಇಟ್ಟಿದ್ದೆ. ಇದನ್ನಂತೂ 15x15 ಇಟ್ಟಿದ್ದೆ ನಾನು ನೋಡಿರಿ. ಇದು ಕೂಡ ಸ್ಟಾರ್ಟ್ ಆಗ್ತಾ ಇದೆ, ಸುತ್ತೂರು ಸ್ಟಾರ್ಟ್ ಆಗ್ತಾ ಇದೆ. ಆ ಫ್ಲವರ್ಸ್ನ ನೋಡಿದಾಗ ನಮಗೆ ಭಾಳ ಕ್ಯೂಟ್ ಅನಿಸಿರುತ್ತೆ, ಅದಕ್ಕೆ ತರಿಸ್ಕೊಂಡಿರ್ತೀನಿ ನಾನು. ಅವು ನಮ್ಮ ಹತ್ರ ಬೆಳೆಯೋದಿಲ್ಲ ಅಂದಾಗ ಭಾಳ ಬೇಜಾರು ಅನಿಸುತ್ತೆ. ಸಿಂಗಲ್ ಸಿಂಗಲ್ ಆಗಿ ಇಟ್ಕೊಂಡ್ರೆ ನಮಗೆ ನೆಕ್ಸ್ಟ್ ಟೈಮಿಗೆ ಬೇರೆ ಯಾರಾದರೂ ಕೇಳಿದರೂ ಕೂಡ ನಾವು ಈ ಥರ ಗಡ್ಡೆಗಳನ್ನ ಕೊಡ್ಬೋದು. ಯಾಕಂದರೆ ನಮ್ಮ ಹತ್ರ ಜಾಸ್ತಿ ಆಗಿರುತ್ತಲ್ಲ, ಬೇರೆಯವ್ರಿಗೂ ಕೊಟ್ಟು ಬೆಳೆಸ್ಕೋ ಬೆಳೆ ಕೊಡ್ಬೋದು. ಎಲ್ಲಿಂದನೋ ಬರೋ ಬಲ್ಬ್ಸ್ ಅಲ್ಲ ಇವು, ನಾವು ನಮ್ಮ ಸರೌಂಡಿಂಗ್ಸು, ನಮ್ಮ ಫ್ರೆಂಡ್ಸು, ನಮ್ಮ ಸಬ್ಸ್ಕ್ರೈಬರ್ಸು ಅವ್ರಿಗೂ ಕೊಟ್ಟು ನಾವು ಇದನ್ನು ಬೆಳೆಸ್ಬೋದು. ಅದಕ್ಕೆ ನಾನು ಇದನ್ನು ಸೇವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ತರಿಸ್ಕೊಳ್ಳೋದು ಬೇಡ ಅಂಥೇಳಿ ಇವನ್ನೆಲ್ಲ ಸೇವ್ ಮಾಡ್ತಿದ್ದೀನಿ. ದಾಲಿಯಾಸ್ ಅಂತೂ ತರಿಸ್ಕೋಬೇಕಾಗುತ್ತೆ. ಮಳೆಯಲ್ಲಿ ತಂದ ಮೇಲೆ ನಾವು ಮಳೆ ನೀರು ಬೀಳೋ ಕಡೆ ಅವನ್ನ ಇಟ್ಕೋಬಾರ್ದು. ಶೇಡೆಡ್ ಪ್ಲೇಸಲ್ಲಿ ಮಳೆ ನೀರು ಎಲ್ಲಿ ಬೀಳಲ್ಲೋ ಅಲ್ಲಿ ಇಟ್ಕೊಂಡ್ವಿ ಅಂತಂದರೆ ನಮಗೆ ಬಲ್ಬ್ಸ್ ಬದುಕುತ್ತೆ. ನನಗೆ ಭಾಳ ದೊಡ್ಡ ಲೆಸನ್ ಈಗ. ಚಿಕ್ಕ ಚಿಕ್ಕ ಪಾಟಲ್ಲೇ ಇಟ್ಕೊಳ್ಳೋಣ. ಅದು ನಮಗೆ ಬರೀ ಸೀಸನಲ್ಲಿ ಬರೋ ಫ್ಲವರ್ಸು, ಸೀಸನಲ್ಲಿ ಬರೋ ಇದಲ್ಲ. ಇದನ್ನು ತೆಗೆದು ನಾವು ಬೇರೆ ಕಡೆ ಕೂಡ ನೋಡಿರಿ, ಇಲ್ಲಿ ಆವಾಗಲೇ ಸ್ಟಾರ್ಟ್ ಆಗಿದೆ ಹೊಸ ಸ್ಪ್ರೌಟ್. ನೋಡಿದ್ರ ನೀರು ಜಾಸ್ತಿ ಆಗ್ತಾ ಇಲ್ಲ ನಾನು ಈ ಸಲ. ಸ್ವಲ್ಪ ಸ್ವಲ್ಪ ಶೇಡೆಡ್ ಪ್ಲೇಸಲ್ಲಿ ಯಾವಾಗೋ ಒಂದು ಸ್ವಲ್ಪ ಮೇಲೆಯಿಂದ ಹಾಕಿದ್ದೀನಿ, ಅದಕ್ಕೆ ಉಳ್ಕೊಂಡಿದೆ ಇವೆಲ್ಲ. ಇಲ್ಲಾಂದರೆ ಎಲ್ಲ ಮೆತ್ತಿಗೆ ನಾನು ತೆಗೆದಾಗ ಫಸ್ಟ್ ಟೈಮು ಎಲ್ಲ ಮೆತ್ತಿಗೆ ಹಿಟ್ಟಾದಂಗೆ ಆಗಿಬಿಟ್ಟಿದೆ ಗಡ್ಡೆಗಳೆಲ್ಲ. ಬೇಜಾರು ಅನಿಸುತ್ತೆ, ನಾವು ಅಷ್ಟು ಕಷ್ಟಪಟ್ಟು ತರಿಸಿ ಅವೆಲ್ಲ ನಾವು ಮಾಡೋ ನೆಗ್ಲಿಜೆನ್ಸಿಯಿಂದ ಹಾಳಾದಾಗ ಬೇಜಾರು ಅನಿಸುತ್ತೆ. ಅದಕ್ಕೆ ಈ ಸಲ ಭಾಳ ಕೇರ್ಫುಲ್ಲಾಗಿ ಗಿಡಗಳನ್ನ ತರಿಸ್ಕೊಳ್ಳೋದು ಒಂದೇ ಅಲ್ಲ, ಅವನ್ನ ಮೇಂಟೈನ್ ಮಾಡೋದು. ನಾವು ಹರಿಬರಿಯಲ್ಲಿ ಕೆಲಸ ಮಾಡ್ತಿರುವಾಗ ಗಿಡಗಳು ಹಾಳಾಗೋದು ಹೀಗೆ ನಮಗೆ. ನೀರು ಹಾಕ್ತಿರ್ತೀವಿ, ಇಲ್ಲ ಯಾರಿಗೋ ಹೇಳಿರ್ತೀವಿ ಎಲ್ಲೋ ಹೊರಗಡೆ ಹೋದಾಗ, ಅವರಿಗೂ ಗೊತ್ತಿರೋದಿಲ್ಲ ಈ ಪ್ಲ್ಯಾಂಟಿಗೆ ಹಾಕಬೇಕು ಇದಕ್ಕೆ ಹಾಕ್ಬಾರ್ದಂತ. ಎಲ್ಲದಕ್ಕೂ ಹಾಕಿದಂಗೆ ಹಾಕಿರ್ತಾರೆ, ಅದು ನೀರು ಜಾಸ್ತಿ ಆಗಿ ಕೊಳತೋಗಿರುತ್ತೆ. ಸೊ ನಾವು ಇದನ್ನೆಲ್ಲ ಒಂದು ಸೈಡ್ ಇಟ್ಕೊಂಡು ಒಂದು ವೀಕಲ್ಲಿ ಒನ್ ಟೈಮ್ ನೀರನ್ನ ಹಾಕ್ತಾ ಹೋದರೆ ಇವೆಲ್ಲ ಚೆನ್ನಾಗಿ ಬರುತ್ತೆ, ನಮಗೆ ಪ್ರಾಬ್ಲಮ್ ಇಲ್ಲ. ನೋಡಿರಿ ಇದು ಒಂದು ಮೂರು ಉಳ್ಕೊಂಡಿದೆ. ಇದು ನನಗೆ ಇವೆಲ್ಲ ಹೆಸರುಗಳು ಅವತ್ತು ಹೇಳಿದ್ದೆ ನಾನು ಇಡುವಾಗ. ಇದು ಮೋಸ್ಟ್ಲಿ ಗ್ಲಾಡಿಯೋಲಸ್ ಇರಬೇಕಿದು. ಆ ಮೂರು ಅದು ಅನ್ನಿಸ್ತಾ ಇದೆ ನೋಡಿದ್ರೆ. ಇದು ಮಾತ್ರ ಲಿಲ್ಲಿನೇ, ವೈಟ್ ಒಂದು, ಆಮೇಲೆ ಇನ್ನೊಂದು ಕಲರ್, ಎರಡು ಕಲರ್ ತರಿಸಿದ್ದೆ. ಇದು ಒಂದು ಉಳ್ಕೊಂಡಿದೆ, ಇನ್ನೊಂದು ಹೋಗಿದೆ. ದೊಡ್ಡ ದೊಡ್ಡ ಲಿಲ್ಲಿಸ್ ಇದು, ಬಹಳ ಒಳ್ಳೆ ಕಲರು. ಲಾಸ್ಟ್ ಟೈಮ್ ಇದು ಫ್ಲವರ್ಸ್ ಬಿಟ್ಟಾಗ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ.
ಈ ಸಲ ನೋಡೋಣ ವಿಂಟರಿಗೆ ಈ ಸಲ ಇವೆಲ್ಲ ಫ್ಲವರ್ಸ್ ನಾವು ಕಂಪಲ್ಸರಿ ಆಗಿ ನಮ್ಮ ಗಾರ್ಡನ್ನಲ್ಲಿ ಬೆಳೆಸಿ ಅವು ಹೆಂಗೆ ಬರುತ್ತೆ ಅಂತ ನೋಡಬೇಕು. ನೋಡಿರಿ ನಾನು ಲಾಸ್ಟ್ ಟೈಮ್ ಈ ಚಿಕ್ಕ ಚಿಕ್ಕ ಪಾಟಲ್ಲಿ ನೋಡಿ ಅಡಿನಿಯಮ್ಸ್ ಎಲ್ಲ ಇಟ್ಟಿದ್ದು ಎಷ್ಟು ಚೆನ್ನಾಗಿ, ದೊಡ್ಡ ಪಾಟಲ್ಗಿಂತ ಚಿಕ್ಕ ಪಾಟಲ್ಲೇ ಅಡಿನಿಯಮ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಬೆಳೀತಾ ಇದೆ ನೋಡಿ. ಲಿಲ್ಲೀಸ್ ಕೂಡ ಅಷ್ಟೇ, ಒಂದೊಂದೇ ಲಿಲ್ಲಿ ಇಟ್ಟಿದೆ, ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ನೋಡಿರಿ. ಆವಾಗಲೇ ಚಿಕ್ಕ ಪಾಟೆ ಒಂದು ಪಾಟಲ್ಲಿ ಒಂದೇ ಒಂದು ಗಡ್ಡೆ ಇಟ್ಟಿದ್ದೆ. ಅದಕ್ಕೆ ಯಾವಾಗಲೂ ನಾವು ಬಲ್ಬ್ಸ್ ಇಡುವಾಗ ಸ್ಪೇಸ್ ಜಾಸ್ತಿ ಇರಬಾರ್ದು, ಅದಕ್ಕೆ ಸ್ಪೇಸ್ ಕಡಿಮೆ ಇರಬೇಕು. ಸ್ಪೇಸ್ ಕಡಿಮೆ ಇದ್ದಾಗ ಅದು ಎನರ್ಜಿ ಬರೀ ಬೇರುಗಳನ್ನ ಬೆಳೆಯೋದಕ್ಕೆ ಅಲ್ಲದೆ ಮೇಲ್ಗಡೆ ಸ್ಪ್ರೌಟ್ ಆಗಲಿಕ್ಕೆ ಕೂಡ ಯುಟಿಲೈಸ್ ಮಾಡ್ಕೊಳುತ್ತೆ. ಜಾಗ ಜಾಸ್ತಿ ಇದ್ದಾಗ ಬರೀ ಬೇರುಗಳು ಬೆಳ್ಕೊಳ್ತಾ ಹೋಗುತ್ತೆ, ನಮಗೆ ಮೇಲೆ ಸ್ಪ್ರೌಟ್ ಬಂದು ಗಿಡ ಬೆಳೆಯೋದು ಕಡಿಮೆ ಆಗುತ್ತೆ. ಅದಕ್ಕೆ ನಾನು ಲಾಸ್ಟ್ ಟೈಮ್ ಎಲ್ಲ ಚಿಕ್ಕ ಚಿಕ್ಕ ಹೂವು ಈ ಥರ ಸುಗಂಧರಾಜ ಹೂವು ಅವೆಲ್ಲ ನಾನು ಚಿಕ್ಕ ಪಾಟ್ಸಲ್ಲೇ ಇಟ್ಟಿದ್ದೆ. ಭಾಳ ಚೆನ್ನಾಗಿ ಬೆಳೀತಾ ಇದೆ, ಈಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ ನೋಡ್ರಿ. ಅಲ್ಲೊಂದು ಅಲ್ಲೊಂದು ನಾನು ಚಿಕ್ಕ ಚಿಕ್ಕದು ಇನ್ನೂ ಸಿಗ್ತಾನೇ ಇದೆ ಮಣ್ಣಲ್ಲಿ. ಎಲ್ಲನ್ನ ಪಾಟಲ್ಲಿ ಕಾರ್ನರಲ್ಲಿ ಇಟ್ವಿ ಅಂತಂದರೆ ಅದೊಂದು ಸ್ವಲ್ಪ ದೊಡ್ಡದಾಗುತ್ತೆ, ಅದನ್ನು ತೆಗೆದು ಮತ್ತೆ ಬೇರೆ ಪಾಟಲ್ಲಿ ಇಡ್ಬೋದು. ಇವೆಲ್ಲ ನನಗೆ ಗಿಡಗಳು ತಂದಿರೋ ಪಾಟ್ಸ್ ನನ್ನ ಹತ್ರ ಇತ್ತು, ಅವನ್ನೇ ಇವಾಗೆಲ್ಲ ಹುಡುಕಿ ಎಲ್ಲ ತೆಗೆದು ಮಣ್ಣನ್ನೆಲ್ಲ ಗೊಬ್ಬರ ಮರಳು ಎಲ್ಲ ಮಿಕ್ಸ್ ಮಾಡಿ ಎಲ್ಲದರಲ್ಲೂ ಒಂದು 10 ಪಾಟಲ್ಲಿ 10 ಬಲ್ಬ್ಸ್ನ ಇಟ್ಟಿದ್ದೀನಿ ನೋಡಿ. ಎಲ್ಲ ಚಿಕ್ಕ ಪಾಟ್ಸ್ ಇವೆಲ್ಲ ನೋಡಿ. ಇಷ್ಟೇ, ಇಷ್ಟು ಚಿಕ್ಕ ಪಾಟಲ್ಲಿ ಇಟ್ಟಾಗ ಗಿಡ ಚೆನ್ನಾಗಿ ಬೆಳೆಯುತ್ತೆ. ನೋಡೋಣ ಈಗ ಹೆಂಗೆ ಬೆಳೆಯುತ್ತೆ ಅಂತೇಳಿ, ಏನು ಮಿಸ್ಟೇಕ್ ಆಗಿತ್ತು, ಏನು ಮಾಡಿದ್ದೆ ಅಂತ ಹೇಳಿದ್ದೀನಿ, ಹೆಂಗೆ ಬೆಳೆಯುತ್ತೆ ಆಮೇಲೆ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.